ಇಲ್ಲಿ ಕೆ ಇ ಸಿ ಟಿ ಫಸ್ಟ್ ಟ್ರೋನ್ ಶೆಡ್ಯೂಲ್ನ ಎಕ್ಸ್ಟೆಂಡ್ ಮಾಡಿದರೆ ನಿಮ್ಗೆಲ್ಲಾರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೋತೀನಿ ಮತ್ತು ನಿಮಗೆ ಸೆಕೆಂಡ್ ರೌಂಡ್ ಶೆಡ್ಯೂಲ್ ಏನಾದರೂ ಡಿಲೇ ಆಗುತ್ತಾ ಅಥವಾ ಆನ್ ಟೈಮ್ಗೆ ಸ್ಟಾರ್ಟ್ ಆಗುತ್ತಾ ಯಾವಾಗ ಸ್ಟಾರ್ಟ್ ಆಗುತ್ತೆ ಮತ್ತು ನಿಮಗೆ ಕಾಲೇಜಸ್ ಯಾವಾಗ ಶುರು ನಿಮ್ಗೆ ಏನಾದರೂ ಒಂದು ಕ್ಲಾಸಸ್ ಮಿಸ್ ಆಗುತ್ತಾ ಎಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೂಡ ಲೈಕ್ ಕೊಡಿ ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ ಎಲ್ಲರೂ ಕೂಡ ಗೊತ್ತಿದೆ ಅಂದ್ಕೋತೀನಿ ನೋಟಿಫಿಕೇಷನು ಇಲ್ಲಿ ಕೆ ಅವ್ರು ಏನು ಮಾಡಿದ್ರ ಅಂದರೆ ಫಸ್ಟ್ ರೌಂಡ್ ಶೆಡ್ಯೂಲ್ನ ಎಕ್ಸ್ಟೆಂಡ್ ಮಾಡಿದ್ರೆ ಅದು ಕೂಡ ಟ್ವೆಂಟಿ ಫಿಫ್ತ್ ಅಂದರೆ ನಾಳೆವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿರಾ ಅದರಿಂದ ಸಾಕಷ್ಟು ಜನ ಕೇಳ್ತಾ ಇರೋ ಏನಾದ್ರೂ ಸೆಕೆಂಡ್ ರೌಂಡ್ ಒಂದು ಡಿಲೇ ಆಗುತ್ತಾ ಅಂತ ಇದ್ರ ಬಗ್ಗೆ ನಾನು ಕ್ಲಾರಿಫೈ ಮಾಡೋದಾದ್ರೆ ಇಲ್ಲಿ ನೋಡಿ ಸೆಕೆಂಡ್ ರೌಂಡಲ್ಲಿ ನಿಮಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾನು ಆಗಲೇ ಮೊದಲೇ ಎರಡು ಮೂರು ವೀಡಿಯೋ ಮಾಡಿ ನಿಮಗೆ ತಿಳಿಸ್ಕೊಂಡಿದ್ದೀನಿ ಆದ್ರೂ ಪದೇ ಪದೇ ಕೇಳ್ತಾ ಇರ ನಾನು ಡಿಲೇ ಆದರೆ ಏನಾಗುತ್ತೆ ಡಿಲೇ ಆಗಿಲ್ಲ ಅಂದ್ರೆ ಏನಾಗುತ್ತೆ ಎರಡೂ ಕೂಡ ಕೋಸಿರ್ಬಿಟ್ಟು ಹೇಳಿದ್ದೀನಿ ಇವಾಗ ಹೇಳ್ದಾಗ್ಲೇ ಸೆಪ್ಟೆಂಬರ್ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕಲ್ಲಿ ನಿಮ್ಗೆ ಯಾವಾಗಾದರೂ ಕೂಡ ಸ್ಟಾರ್ಟ್ ಆಗ್ಬೋದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗು ನೀವು ಅದ್ರ ಬಗ್ಗೆ ಏನು ಕೂಡ ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ ಕೆಆವ್ರು ಸ್ವಲ್ಪ ಸ್ಪೀಡಪ್ನ ಮಾಡ್ತಾರೆ ಪ್ರೊಸೆಸ್ ಏನು ತಲೆ ಹಿಡ್ಸ್ಕೊಬಿಡಿ ಅದ್ರ ಬಗ್ಗೆ ಇವಾಗ ನೀವು ಎಷ್ಟೊಂದು ಜನ ಏನು ಮಾಡಿರ್ತಾರೆ ಅಂದರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಒಂದು ಪಾರ್ಟಿಸಿಪೇಟ್ ಮಾಡಿರೋರು ಎಲ್ಲರೂ ಕೂಡ ಚಾಯ್ಸ್ ಟೂನೇ ಚೂಸ್ ಮಾಡಿರ್ತಾರೆ ಏನಾದರೂ ಒಂದು ಬೆಟರ್ ಕಾಲೇಜ್ ಸಿಗುತ್ತಾ ಅಂತ ಅದು ನೋಡೋಕ್ಕೋಸ್ಕರ ಅಂತಾನೆ ಇವಾಗ ನಾನು ಅದ್ರ ಬಗ್ಗೆ ಕ್ಲಾರಿಫೈ ಮಾಡಿದ್ರೆ ನಿಮಗೆ ಕಾಲೇಜಸ್ ಯಾವಾಗ ಶುರು ಆಗುತ್ತೆ ನಿಮ್ಮ ಸೆಕೆಂಡ್ ರೌಂಡು ಇವಾಗ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಲ್ಲ ಅವ್ರಿಗೆ ಯಾವಾಗ ಶುರು ಆಗುತ್ತೆ ಮತ್ತು ಏನಾದರೂ ನಿಮಗೆ ಕ್ಲಾಸಸ್ ಮಿಸ್ ಆಗುತ್ತಾ ಅದ್ರ ಬಗ್ಗೆ ನಾವು ಡೈರೆಕ್ಟಾಗಿ ಬರೋದಾದರೆ ಇಲ್ಲಿ ನೋಡಿ ನೀವು ಎಲ್ಲರೂ ಕೂಡ ಒಂದು ಸೆಕೆಂಡ್ ರೌಂಡ್ ಕೌನ್ಸಿಲಿಂಗ್ಗೆ ವೆಯ್ಟ್ ಮಾಡ್ತಾ ಇದೀರಾ ಅದು ಕೌನ್ಸಿಲಿಂಗ್ ಮುಂಚೆ ನಿಮ್ಗೆ ಎಲ್ಲರಿಗೂ ಒಂದು ಸೀಟ್ ಮ್ಯಾಟ್ರಿಕ್ಸ್ ಬರಬೇಕು ಯಾವ ಸೀಟ್ಸ್ ಇರುತ್ತೆ ಅದ್ರ ಬಗ್ಗೆ ಸಪ್ರೇಟಾಗಿ ವಿಡಿಯೋ ಅದ ಡಿಸ್ಕ್ರಿಪ್ಷನ್ ಇರುತ್ತೆ ಹೋಗಿ ಚೆಕ್ ಮಾಡಿ ಇವಾಗ ನಿಮಗೆ ಸೆಕೆಂಡ್ ರೌಂಡ್ ಕೌನ್ಸಿಲಿಂಗಲ್ಲಿ ಏನಾಗುತ್ತೆ ಅಂದರೆ ಇವಾಗ ಕಾಲೇಜಸ್ಸು ಫಸ್ಟ್ ರೌಂಡಲ್ಲಿ ಎಲ್ಲರೂ ಕೂಡ ಹೋಗಿ ಅಡ್ಮಿಷನ್ ಆಗಿದ್ರೆ ಚಾಯ್ಸ್ ಒಂದು ಕೊಟ್ಟಿರೋರು ಮಾತ್ರ ಆ ಕೊಟ್ಟಾದ್ಮೇಲೆ ಅವ್ರಿಗೆ ಡೈರೆಕ್ಟಾಗಿ ನೀವು ಕಾಲೇಜ್ ಹೋಗ್ತಾ ಇರೋ ಅಂತ ಅನ್ಕೋಬೋದು ಆದರೆ ಎಲ್ಲರೂ ಕೂಡ ಕಾಲೇಜ್ಗೆ ಹೋಗ್ತಾ ಇರಲ್ಲ ಯಾಕೆಂದರೆ ಅವ್ರಿಗೆ ಕಾಲೇಜು ಸ್ಟಾರ್ಟ್ ಆಗಿರಲ್ಲ ಎಲ್ಲೋ ಒಂದೆರಡು ಮೂರು ಕಾಲೇಜು ಸ್ಟಾರ್ಟ್ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿರ್ತಾರೆ ಹೇಳೋಕ್ಕಾಗಲ್ಲ ಇವಾಗ ಅವರು ಹೋಗಿ ಅಡ್ಮಿಷನ್ ಆಗಿರೋರು ಕೂಡ ಮೇಲೆ ಇರ್ತಾರೆ ಅವ್ರು ಕಾಲೇಜ್ ಹೋಗೋಕ್ಕಾಗಲ್ಲ ಇವಾಗ ಸೆಕೆಂಡ್ ರೌಂಡಲ್ಲಿ ನೀವೇನು ಮಾಡ್ತೀರಾ ಅಂದರೆ ನೀವು ಒಂದು ಆಪ್ಷನ್ ಎಂಟ್ರಿ ಮಾಡ್ತೀರಾ ಆಪ್ಷನ್ ಎಂಟ್ರಿ ಆದಮೇಲೆ ರಿಸಲ್ಟು ವೆಯ್ಟ್ ಮಾಡ್ತೀರಾ ಅದಾದಮೇಲೆ ಕಾಲೇಜ್ ಯಾವಾಗ ಶುರು ಅಂತ ನೀವು ವೆಯ್ಟ್ ಮಾಡೋಂಗಿಲ್ಲ ಯಾಕೆಂದರೆ ಇವಾಗ ನಿಮಗೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ ಇಲ್ಲಿ ಕೆ ಸಿ ಟಿ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಿದ್ದ ತಕ್ಷಣವೇ ಏನು ಡೇಟ್ ಇರುತ್ತೆ ರಿಸಲ್ಟ್ ಡೇಟು ಅದಾದಮೇಲೆ ಕಾಲೇಜ್ ಆಯ್ನಿಂಗ್ ರಿಪೋರ್ಟ್ ಇರುತ್ತಲ್ಲ ಆ ಒಂದು ಡೇಟ್ಗೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ನಿಮಗೆ ಕಾಲೇಜಸ್ನ ಡೈರೆಕ್ಟಾಗಿ ನೀವು ಕಾಲೇಜ್ಗೆ ಹೋಗ್ತಾ ಇರಬೇಕಾಗುತ್ತೆ ನೀವು ಸೆಕೆಂಡ್ ರೌಂಡ್ ಆಗಿದ ತಕ್ಷಣ ಅದಾದ್ಮೇಲೆ ಏನಾಗುತ್ತೆ ಅಂದರೆ ಕೆಲವು ಕಾಲೇಜಲ್ಲಿ ಇಂಡಕ್ಷನ್ ಪ್ರೋಗ್ರಾಮ್ ಮಾಡ್ತಾರೆ ಒನ್ ವೀಕು ಮೇಲೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಮತ್ತು ನೀವೇನಾದರೂ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಮೊಬಾಪ್ ಏನಾದರೂ ವೈಟ್ ಮಾಡ್ತಾರೆ ನಿಮಗೆ ಮೇಜರ್ ಡ್ರಾಬ್ಯಾಕ್ ಇರೋದು ಅಂದರೆ ಇಲ್ಲಿ ಸೆಕೆಂಡ್ ರೌಂಡ್ಗೆ ಹೋದವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಕಾಲೇಜ್ ಸ್ಟಾರ್ಟ್ ಆಗಿದೆ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ಆದರೆ ನಿಮ್ಗೆ ಏನಾದರೂ ಮೊಬಾಪ್ರೊಂದು ವೈಟ್ ಮಾಡ್ತಾ ಇದೆ ಅಂದರೆ ನಿಮಗೆ ಡೆಫಿನೆಟ್ಲಿ ಒನ್ ಆರ್ ಟೂ ವೀಕ್ ಕ್ಲಾಸಸ್ ಮಿಸ್ ಆಗುತ್ತೆ ಅದನ್ನ ನೀವೇ ಒಂದು ಓದ್ಕೋಬೇಕಾಗುತ್ತೆ ಅವ್ರೇನು ಕೂಡ ನಿಮಗೆ ರೀಕ್ಯಾಪ್ ಮಾಡಿಕೊಡಲ್ಲ ಒಂದು ಲೆಸನ್ಸ್ನೆಲ್ಲ ನೀವು ಕ್ಲಾಸಸ್ನ ಮಿಸ್ ಮಾಡ್ಕೋತೀರ ನೀವು ಯಾಕೆಂದರೆ ಲೇಟಾಗಿ ಅಡ್ಮಿಷನ್ ಆಗ್ತಾ ಇರೋದ್ರಿಂದ ನೆನಪಲ್ಲಿ ಮಾಪಾಪ್ರ್ ಯಾರು ಅಟೆಂಡ್ ಮಾಡ್ತಾರೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅವ್ರಿಗೆ ಒಂದು ಟೂ ವೀಕ್ಸ್ ಕ್ಲಾಸಸ್ ಮಿಸ್ ಆಗ್ಬೋದು ಟೂ ವೀಕ್ಸಲ್ಲಿ ಒನ್ ವೀಕ್ ಏನಿರುತ್ತೆ ಅಂದರೆ ಇಂಡಕ್ಷನ್ ಪ್ರೋಗ್ರಾಮ್ಸ್ ಇರುತ್ತೆ ಕಾಲೇಜ್ ಬಗ್ಗೆ ಇಂಟ್ರಡಕ್ಷನ್ ನಿಮ್ಮ ಕೋರ್ಸ್ ಬಗ್ಗೆ ಇಂಟ್ರಡಕ್ಷನ್ ಆ ರೀತಿ ಕ್ಲಾಸಸ್ ಇರುತ್ತೆ ಅದಾದ್ಮೇಲೆ ನಿಮಗೆ ಡೈರೆಕ್ಟಾಗಿ ಲೆಸನ್ಸ್ ಇರಲಿ ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್ ನಿಮಗೆ ಲೆಸನ್ಸ್ ಸ್ಟಾರ್ಟ್ ಆಗೋದು ಮತ್ತು ನಿಮಗೆ ಅದು ನೆನಪಿ ಇಟ್ಕೊಂಡು ನೀವು ಮಾಪಾಪ್ರಿಗೆ ಯಾವ ರೀತಿ ಅಟೆಂಡ್ ಮಾಡಬೇಕಾದೆಲ್ಲ ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಂಡು ಅಟೆಂಡ್ ಮಾಡಿ ಯಾಕೆಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ ಸ್ವಲ್ಪ ಬೆನಿಫಿಟ್ ಕೂಡ ಇರುತ್ತೆ ಅದಕ್ಕೋಸ್ಕರ ಮತ್ತೆ ನಿಮ್ಗೆ ಇದೇ ರೀತಿ ಯಾವ್ದೇ ತರದ ಕೆ ಸಿ ಟಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೀವು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಇದೇ ರೀತಿ ನೀವು ಕೆ ಸಿ ಟಿ ವಿಡಿಯೋ ಮತ್ತೆ ನೀಟ್ ವಿಡಿಯೋಸ್ ನ ಪಡ್ಕೋಬಹುದಾಗಿರುತ್ತೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು